ಕಾಶಿ ವಿಶ್ವನಾಥನ ಆಲಯದ ಸಮೀಪದಲ್ಲಿ, ದೇವಸ್ಥಾನದ ಸಮೀಪದಲ್ಲಿ, ಮಂದಿರದಲ್ಲಿ, ಜ್ಞಾನವ್ಯಾಪಿ ಮಸೀದಿಯಲ್ಲಿ ವೈಜ್ಞಾನಿಕ ಸಮೀಕ್ಷೆಯನ್ನು ನಡೆಸಬಹುದು ಅಂತ ಸ್ಥಳೀಯ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿತ್ತು ಮೊನ್ನೆ. ಆದರೆ ಅದನ್ನು ಆಧರಿಸಿ ಸ್ಥಳೀಯ ಅಧಿಕಾರಿಗಳು ಮತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ASIನ ಅಧಿಕಾರಿಗಳು ಇವರೆಲ್ಲ ಆ ಸ್ಥಳಕ್ಕೆ ಇವತ್ತು ಹೋಗುವ ಆಗಿತ್ತು. ಆದರೆ ಅದನ್ನು ವಿರೋಧಿಸಿ ಮುಸ್ಲಿಂ ಸಂಘಟನೆಗಳು ಇವತ್ತು ಸುಪ್ರೀಂ ಕೋರ್ಟಿನ ಮೆಟ್ಟಿಲು ಹತ್ತದವು. ಆಗ ಅದನ್ನು ತ್ವರಿತವಾಗಿ ತುರ್ತು ವಿಚಾರಣೆಗೆ ಒಳಪಡಿಸಿರುವ ಸುಪ್ರೀಂ ಕೋರ್ಟ್ ಅದನ್ನು ಅಲ್ಲಿ ವಿಚಾರಣೆಯಲ್ಲಿ ಕೇಳಿದೆ, ರಾಜ್ಯವನ್ನು, ಸರ್ಕಾರವನ್ನು ಕೇಳಿದ್ದಾರೆ. ಅಲ್ಲಿ ಏನಾದರೂ ಮಸೀದಿ ಆವರಣವನ್ನು ಅಗೀತಾ ಇದ್ದಾರಾ ಅಂತ ಸಾಲಿಸಿಟರ್ ಜನರಲ್ ಹೇಳಿದ್ದಾರೆ ತುಷಾರ್ ಮೆಹ್ತಾ. ಒಂದು ಇಟ್ಟಿಗೇನೂ ತೆಗೀತಾ ಇಲ್ಲ ಅಲ್ಲಿ, ಅಂತ ಉದ್ದೇಶ ಅಲ್ಲಿಲ್ಲ. ಸದ್ಯಕ್ಕಲ್ಲಿ ಅಳತೆ ಮಾಡೋದು, ಫೋಟೋಗ್ರಫಿ ಮಾಡೋದು, ಅಂದರೆ ಚಿತ್ರಗಳನ್ನು ತೆಕ್ಕೊಳ್ಳೋದು, ರಡಾರ್ ಪ್ರಕ್ರಿಯೆ ಈ ಥರದ್ದೆಲ್ಲ ಮಾಡ್ಕೋತಾ ಇದ್ದಾರೆ ಅಷ್ಟೇನೆ, ಇನ್ನು ಎಂಥದ್ದು ಮಾಡಿಲ್ಲ ಅಲ್ಲಿ ಅಂತ. ಆಲ್ ರೈಟ್, ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಓಕೆ, ಸ್ಥಳೀಯ ನ್ಯಾಯಾಲಯ ಇದಕ್ಕೆ ಕೊಟ್ಟಂತಾದ್ರಿಂದ ಅವರಿಗೆ ಹೈಕೋರ್ಟ್ಗೆ ಹೋಗಿ ಅದಕ್ಕೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸಮಯ ಇಲ್ಲದಿರುವುದರಿಂದ ನೀವು ಮಧ್ಯದಲ್ಲಿ ಇದನ್ನು ಮಾಡಿ ಅದು ಇನ್ನೇನಾದರೂ ಕಾಂಪ್ಲಿಕೇಶನ್ ಲೀಡ್ ಆಗೋ ಬದಲು 2 ದಿನಗಳ ಮಟ್ಟಿಗೆ ಆ ಕಾರ್ಯಕ್ಕೆ ತಡೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಅಂದರೆ 2 ದಿನ ಅಂತಂದರೆ ಈ ಜುಲೈ 25ರ ಸಂಜೆ 5 ಗಂಟೆ ಒಳಗಡೆ. ಅಷ್ಟರಲ್ಲಿ ಈ ಸಂಘಟನೆಗಳು ಹೈಕೋರ್ಟ್ಗೆ ಹೋಗಿ ಇದೇ ಆಕ್ಷೇಪವನ್ನು ಅಲ್ಲೆತ್ತಿ ತಮಗೆ ಬೇಕಾದ್ದು ಸರಿ ಅನಿಸಿದ ನ್ಯಾಯಾನ ಕೇಳಬಹುದು ಅಲಹಾಬಾದ್ ಹೈಕೋರ್ಟಲ್ಲಿ. ಅಂದರೆ ಇದು ವಾಪಸ್ಸು ಪೆಟಿಷನಿಗೆ ಅಲಹಾಬಾದ್ ಹೈಕೋರ್ಟ್ಗೆ ಬರುತ್ತೆ. ಅದಾದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಮಣಿಪುರದಲ್ಲಿ ಹಿಂಸಾಚಾರ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಇದೇ ಹೊತ್ತಲ್ಲಿ ಮಣಿಪುರ ಹಿಂಸೆಗೆ ಕೋಮು ಬಣ್ಣ ತುಂಬಿದ ಬ್ರಿಟನ್ ಸರ್ಕಾರ ಸಂಸತ್ನಲ್ಲಿ ನಿಲುವಳಿ ಮಂಡಿಸಿದೆ. ಇದಕ್ಕೆ ಕೇಂದ್ರ ಸರ್ಕಾರ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನಮ್ಮ ದೇಶದ ಆಂತರಿಕ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡುವುದನ್ನು ಸಹಿಸಲ್ಲ ಅಂತ ಎಚ್ಚರಿಸಿದೆ. ಯುರೋಪ್ ಸಂಸತ್ ಕೂಡ ಇಂಥದ್ದೇ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ. ಈ ಬೆನ್ನಲ್ಲೇ ಇಂಫಾಲದ ಸಂಘಟನೆಯೊಂದು ಯುರೋಪ್ ಸಂಸತ್ಗೆ ಪತ್ರ ಬರೆದಿದೆ. ಮಣಿಪುರದಲ್ಲಿ ವಲಸೆ ಬಂದಿರುವ ಚಿನ್, ಕುಕಿ, ಬಂಡುಕೋರರು ಮತ್ತು ಸ್ಥಳೀಯ ಮೈತೇಯಿ ಬುಡಕಟ್ಟುಗಳ ಮಧ್ಯೆ ಸಂಘರ್ಷ ನಡೀತಾ ಇದೆ ಅಷ್ಟೇ. ಇದಕ್ಕೆ ಕೋಮು ಬಣ್ಣ ಹಚ್ಚುವುದು ಸರಿಯಲ್ಲ ಅಂತ ಸ್ಪಷ್ಟಪಡಿಸಿದೆ. ಅಂದ ಹಾಗೆ ದೇಶದಲ್ಲಿ 2021ಕ್ಕೆ ಹೋಲಿಸಿದ್ರೆ 22ರಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಶೇಕಡ 30ರಷ್ಟು ಹೆಚ್ಚಾಗಿವೆ ಅಂತ ಮಹಿಳಾ ಹಕ್ಕುಗಳ ಆಯೋಗ ವರದಿ ಕೊಟ್ಟಿದೆ. ನನ್ನ ಪ್ರಕಾರ ಯುರೋಪ್ ಅಲ್ಲಿ ಪರ್ಟಿಕ್ಯುಲರ್ಲಿ ಬ್ರಿಟನ್ಗಿನ್ನೂ ಆ ಭ್ರಮೆ ಹೋಗಿಲ್ಲ ಅವ್ರಿಗೆ. ನಾವು ಪ್ರಪಂಚವನ್ನೇ ಆಳುತ್ತಿದ್ದೇವೆ ಅನ್ನೋ ಭ್ರಮೆಯಲ್ಲೇ ಇದ್ದಂಗೆ ಇದ್ದಾರೆ. ಅವ್ರ ಬುಡದಲ್ಲಿ ಬಾಂಬ್ ಬೀಳುತ್ತಿದ್ರು ಅವ್ರಿಗೆ ಅದ್ರ ಬಗ್ಗೆ ಚಿಂತೆ ಇದ್ದಂಗಿಲ್ಲ. ಅವರು ಬುಡದಲ್ಲೇ ಅವ್ರಿಗೆ ಐರ್ಲೆಂಡ್ ಇಶ್ಯೂ, ಇನ್ನೊಂದು ಇಶ್ಯೂ, ಮತ್ತೊಂದು ಇಶ್ಯೂ ಎಲ್ಲ ಸಾಲ್ವ್ ಮಾಡ್ಕೊಳಕ್ಕಾಗ್ತಿಲ್ಲ. ಜನಾಂಗೀಯ ಗಲಾಟೆಗಳನ್ನು ಗಲಭೆಗಳನ್ನು ನಿಯಂತ್ರಿಸ್ಲಿಕ್ಕೆ ಆಗ್ತಿಲ್ಲ. ಏನಾಯಿತು ಪ್ಯಾರಿಸಲ್ಲಿ ಯಾರೊಬ್ಬರು ಹೇಳಿ ನೋಡೋಣ, ಲಂಡನ್ನಲ್ಲೇ ಏನಾಗ್ತಿದೆ ಎಲ್ಲರಿಗೂ ಗೊತ್ತಿದೆ. ಇನ್ನೂ ಆ ಭ್ರಮೆ ಹೋಗಿಲ್ಲ, ಈ ಬಿಳಿ ಚರ್ಮದ ಭ್ರಮೆಗಳು ಹೋಗಿಲ್ಲ ಅವ್ರಿಗೆ. ಇನ್ನೂ ನಾವಿನ್ನೂ ಆಳ್ತಾ ಇದ್ದೀವಿ ಎಲ್ಲರನ್ನು ಅನ್ನೋ ಭ್ರಮೆಯಲ್ಲಿದ್ದಾರೆ. ಆದರೆ ಒಂದು ದೇಶವಾಗಿ ಅಂತ ಅಧೋಗತಿಗೆ ಹೋಗ್ತಾ ಇದ್ದೀವಿ ಅನ್ನೋ ಜ್ಞಾನನೂ ಇದ್ದಂಗಿಲ್ಲ ಅವ್ರಿಗೆ. ಭಾರತ ಸುಮ್ಮನೆ ಇದನ್ನೆಲ್ಲ ಕಾಗದ ಪಾಗದದಲ್ಲಿ ಬರೀಬಾರ್ದು. ನಮ್ಮ ಪಾರ್ಲಿಮೆಂಟಲ್ಲಿ ಒಂದಿನ ಆಪೇನ್ ಅವರ್ ಡಿಸ್ಕಷನ್ ಹಾಕೋಬೇಕು. ಏನಂದರೆ ಬ್ರಿಟನ್ ಸರ್ಕಾರದ ಮೇಲೆ ಆಗೇನು ಮಾಡ್ತಾರೆ ನೋಡೋಣ, ಆಗೇನು ಅವ್ರದ್ದೇನು ಆಕ್ಷೇಪ ಬರುತ್ತೆ ನೋಡೋಣ. ಹಾಫ್ ಆನ್ ಅವರ್ ಚರ್ಚೆ ಹಾಕೋಬೇಕು. ಲಂಡನ್ನಲ್ಲಿರುವ ಭಾರತೀಯರಿಗೆ ಅಥವಾ ಯಾವುದಕ್ಕೋ ಧರ್ಮದವರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಅಂತ ಚರ್ಚೆಗೆ ಹಾಕೋಬೇಕು. ಕಡಾಖಂಡಿತವಾಗಿ ಖಂಡಿಸ್ತೀವಿ ಅಂತ ಹೇಳ್ಬೇಕು. ಆವಾಗ ಗೊತ್ತಾಗತ್ತೆ ಅವರಿಗೆ ಕಷ್ಟ ಏನು ಅಂತ. ಸುಮ್ಮನೆ ಪುಕ್ಕಟ್ಟೆ ಕೂತ್ಕೊಂಡು ಇನ್ನೊಂದು ಕಡೆಯಿಂದ ಬರೋದಲ್ಲ. ಮಣಿಪುರದ ಅಫ್ಕೋರ್ಸ್, ಮಣಿಪುರ ಇಸ್ ಎ ಸಮಸ್ಯೆ, ಎಲ್ಲವನಿಗೂ ಗೊತ್ತದು. ಅದು ನಾವು ಸಾಲ್ವ್ ಮಾಡ್ಕೋಬೇಕು. ಅದನ್ನು ಬಿಡ್ಬಿಟ್ಟು ಇವ್ರೇನು ಕಡಿತಾರಂತೆ ಬಂದು, ಇವ್ರೇನು ರಿಪೇರಿ ಮಾಡ್ತಾರಂತ. ಸಂಸತ್ ಕಲಾಪ ಮಣಿಪುರ ಹಿಂಸಾಚಾರಕ್ಕೆ ಬಲಿಯಾಗಿದೆ. ಪ್ರಧಾನಿನೇ ಉತ್ತರ ಕೊಡಬೇಕು ಅನ್ನೋದು ಪ್ರತಿಪಕ್ಷಗಳ ಆಗ್ರಹ. ಕೇಂದ್ರ ಸರ್ಕಾರ ಹೇಳ್ತಿರೋದು ಮೊದಲು ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ ಫಸ್ಟ್ ಕೇಳಿ ಅಂತ. ಅದನ್ನು ಕೇಳಕ್ಕೆ ಅವ್ರ ತಯಾರಿ ಇಲ್ಲ. ಈ ಮಧ್ಯೆ ಆಪ್ನ ಸಂಸದ ಸಂಜಯ್ ಸಿಂಗ್ ಅನುಚಿತವಾಗಿ ವರ್ತನೆ ತೋರಿಸಿದ ಮೇಲೆ ಅವನ ಅಧಿವೇಶನ ಮುಗಿಯುವವರಿಗೆ ಅಮಾನತ್ತು ಮಾಡಲಾಗಿದೆ. ಅದಕ್ಕೆ ಪ್ರತಿಪಕ್ಷಗಳಿಂದ ತೀವ್ರ ಆಕ್ಷೇಪ. ಕರ್ನಾಟಕದಲ್ಲಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದನ್ನೇ ನಾನು ಅವತ್ತು ಹೇಳಿದ್ದು ಇದನ್ನೇ. ಕರ್ನಾಟಕದಲ್ಲಿ ಏನೀಗ ಅಲ್ಲಿ ಒಬ್ರು, ಇಲ್ಲಿ ಎಲ್ಲರೂ ಬರ್ದಾಡ್ಕೋತೀರ. ಇನ್ನು ಬಂಗಾಳ ಹಿಂಸೆ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರಂತೆ, ಡ್ಯಾಶ್ ಡ್ಯಾಶ್ ಎಲ್ಲ ಆಗಿದ್ದಾರೆ. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಪ್ರೊಟೆಸ್ಟ್ಗಳನ್ನು ಮಾಡಿಕೊಂಡಿದ್ದಾರೆ.
ಎಲೆಕ್ಷನ್ ಸನಿಹದಲ್ಲಿ ರಾಜಸ್ಥಾನ ರಾಜಕೀಯದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಮೊನ್ನೆಯಷ್ಟೇ ಗೆಹ್ಲೋಟ್ ಸಂಪುಟದಿಂದ ವಜಾ ಆಗಿರೋ ರಾಜೇಂದ್ರ ಸಿಂಗ್ ಗುಧಾಗೆ ವಿಧಾನಸಭೆ ಪ್ರವೇಶಿಸಲು ಗುಂಪೊಂದು ಅವಕಾಶ ಕೊಟ್ಟಿಲ್ಲ. ವಿಧಾನಸಭೆಯ ಹೊರಗೆ ಅವರನ್ನು ತಡೆದು ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು ಸಿಎಂ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ರೆಡ್ ಡೈರಿ ಬಗ್ಗೆ ಪ್ರಸ್ತಾಪಿಸಲು ಮುಂದಾಗಿದ್ದೆ, ಆದರೆ ನಾನು ಬಿಜೆಪಿ ಜೊತೆ ಇದ್ದೇನೆ ಎಂಬ ಕಾರಣಕ್ಕೆ ಸ್ಪೀಕರ್ ತಮಗೆ ಅವಕಾಶವನ್ನು ಸದನದಲ್ಲಿ ಮಾತನಾಡಲು ಕೊಡಲಿಲ್ಲ. ಕಾಂಗ್ರೆಸ್ ಶಾಸಕರೆಲ್ಲ ಸೇರಿಕೊಂಡು ನನ್ನ ಮೇಲೆ ದಾಳಿ ನಡೆಸಿದ್ರು, ನನ್ನ ಕೈಯಲ್ಲಿದ್ದ ಡೈರಿಯನ್ನ ಪೇಜ್ಗಳನ್ನು ಹರಿದು ಹಾಕಿದ್ರು ಅಂತ ಕಣ್ಣೀರ್ ಹಾಕಿದ್ದಾರೆ. ಸಚಿವ ಧರ್ಮೇಂದ್ರ ಮೇಲೆ ಐಟಿ ರೇಡ್ ನಡೆದಂತಹ ಸಂದರ್ಭದಲ್ಲಿ ಸಿಎಂ ಈ ಡೈರಿಯನ್ನು ನನಗೆ ನೀಡಿದ್ರು, ಇದರಲ್ಲಿ 500 ಕೋಟಿ ವ್ಯವಹಾರದ ಉಲ್ಲೇಖವಿದೆ. ಇದನ್ನೇನಾದರೂ ತನಿಖಾ ಸಂಸ್ಥೆಗೆ ಸಿಕ್ಕಿದ್ರೆ ಗೆಹ್ಲೋಟ್ ಜೈಲು ಪಾಲಾಗ್ತಾ ಇದ್ರು ಅಂತ ಅವರು ಹೇಳಿದ್ದಾರೆ. ಅವರದೇ ಸರ್ಕಾರದ ಮೇಲೆ ಅವರದೇ ಮಂತ್ರಿ ಅವರದೇ ಸದನದಲ್ಲಿ ಮಾಡಿರುವ ಆರೋಪ, ಅದಾದ್ಮೇಲೆ ಅವ್ರು ಕಿತ್ತೆಸ್ಬಿಟ್ರು. ಆಯ್ತು, ಅದು ಅವ್ರದ್ದೇನೋ ಕತೆ, ಕಿತ್ತಾಕಿದ್ರು. ಈಗ ಅವ್ರು ಯಾವ್ದು ಡೈರಿ ಇಟ್ಕೊಂಡ್ಬಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಸ್ಪೀಕರ್ ಮುಂದೆ ಹೋದರೆ ಅದನ್ನು ಸಸ್ಪೆಂಡ್ ಮಾಡಿ ಆಚೆ ಹಾಕಿದ್ದಾರೆ. ಈಗ ಅದು ತೊಂದರೆ ಇಲ್ಲ, ಹೇಳಂಗಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳ ಹಣೆ ಬರಹಾನೂ ಇದೇನೆ. ಕಾಂಗ್ರೆಸ್ ಆದರೂ ಹೌದು, ಬಿ ಜೆ ಪಿ ಆದರೂ ಹೌದು, ಇನ್ನೊಂದಾದರೂ ಆಯಿತು, ಮತ್ತೊಂದ್ರಾಯಿತು, ಅಷ್ಟೆ. ಅವರಿಗೆ ಇರುವ ಚಿಂತೆ ಎರಡೇ. ನಂಬರ್ ಒನ್, ತನ್ನ ರಾಜಕೀಯ ನಿಲುವು ಮತ್ತು ಅದನ್ನು ಉಳಿಸಿಕೊಳ್ಳುವುದು, ಅದಕ್ಕೆ ಲಾಯಲ್ಟಿ. ನಂಬರ್ ಟು, ತಾನು ತನ್ನ ಕುಟುಂಬ ಪರಿವಾರ ಚೆನ್ನಾಗಿರಬೇಕು. ಮಿಕ್ಕಿದ್ದೆಲ್ಲ ಡ್ರಾಮಾ, ಪಕ್ಕಾ ಡ್ರಾಮಾ ಮಿಕ್ಕಿದ್ದೆಲ್ಲ. ಮಧ್ಯದಲ್ಲಿ ಜನ ದಂಗೆ ಏಳಬಾರದು ಅಂತ ಬಿಸ್ಕೆಟ್ ರೀತಿ ಅಲ್ಲಲ್ಲಿ ಅಲ್ಲಲ್ಲಿ ಎಸೆಯುತ್ತಿರುವುದು ಜನಕ್ಕೆ. ದಟ್ ಇಸ್ ಆಲ್ ಈಸ್ ಡೆಮಾಕ್ರಸಿ. ರಾಮನವಮಿ ವೇಳೆ ಪಶ್ಚಿಮ ಬಂಗಾಳದಲ್ಲಿ ವಿಪರೀತ ಹಿಂಸಾಚಾರ ನಡೆದಿತ್ತು. ಈ ಪ್ರಕರಣದ ತನಿಖೆಯನ್ನು ಅರ್ಜಿಯ ಆಧಾರದ ಮೇಲೆ ಕಲ್ಕತ್ತಾ ಹೈಕೋರ್ಟ್ ಎನ್ಐಎಗೆ, ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿತ್ತು. ಆದರೆ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾ ಮಾಡಿದೆ. ಅಂದರೆ ಅರ್ಥ, ಎನ್ಐಎ ತನಿಖೆ ನಡೆಯಲಿ ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಯಾರೂ ಸ್ಫೋಟಕ ಬಳಸಿಲ್ಲ. ಓ, ಸಾಲ್ದು ಆಗಿದ್ದ ಹಿಂಸಾಚಾರ, ಸ್ಫೋಟಕನೂ ಬೇಕಿತ್ತು ಅವ್ರಿಗೆ. ಇದು ರಾಜಕೀಯ ಪ್ರೇರಿತ ಪಿ ಐ ಎಲ್ಲೂ ಭಾಳ ಅದ್ಭುತ. ನನ್ನ ಮನೆಯಲ್ಲಿ ಸತ್ತರೆ ಮಾತ್ರ ಸಾವು, ಇನ್ನೊಬ್ಬರ ಮನೆಯಲ್ಲಿ ಸತ್ತರೆ ಸಾವಲ್ಲ. ಅದು ರಾಜಕೀಯ ಪ್ರೇರಿತ ಸಾವು, ಅದು ಲೆಕ್ಕಾಚಾರ ಅಂತೆಲ್ಲ ವಾದ ಮಾಡಿತ್ತು ಮಮತಾ ಬ್ಯಾನರ್ಜಿ ಸರ್ಕಾರ. ಅದನ್ನು ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ, ಹಾಗಾಗಿ ಅಲ್ಲಿ ತನಿಖೆ ಮಾಡ್ತಾರಂತೆ. ಇತ್ತೀಚೆಗೆ ಪಬ್ಜಿ ಲವ್ ನೆಪದಲ್ಲಿ ಪಾಕ್ ಮಹಿಳೆ ಸೀಮಾ ಹೈದರ್ ಭಾರತಕ್ಕೆ ಬಂದಿದ್ರು. ಇದೀಗ ಫೇಸ್ಬುಕ್ ಲವ್ ನೆಪದಲ್ಲಿ ಭಾರತದ ಅಂಜು ಎಂಬಾಕೆ ಗಂಡ ಮಕ್ಕಳನ್ನು ಬಿಟ್ಟು ಪ್ರಿಯಕರನನ್ನ ಹುಡುಕಿ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ. ಉತ್ತರ ಪ್ರದೇಶದ 34 ವರ್ಷದ ಅಂಜು ಫೇಸ್ಬುಕ್ನಲ್ಲಿ ಪರಿಚಯವಾದ ಪಾಕಿಸ್ತಾನದ 29 ವರ್ಷದ ಯುವಕ ನಸ್ರುಲ್ಲಾನನ್ನು ಹುಡುಕಿ ಧೀರ್ ಸಿಟಿಗೆ ಹೋಗಿದ್ದಾರೆ. ಅಲ್ಲಿನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಸರಿ ಇರೋ ಕಾರಣ ಬಿಟ್ಟು ಕಳಿಸಿದ್ದಾರೆ, ಆದರೆ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ನ್ಯೂಜಿಲೆಂಡಿನ ಕಾನೂನು ಮಂತ್ರಿ ಸಚಿವೆ ಕಿರಿ ಅಲೆನ್ ಅಂತೆ ಭಾನುವಾರ ರಾತ್ರಿ ಮದ್ಯದ ಕುಡಿದುಬಿಟ್ಟೇನೋ ಕಾರ್ ಚಾಲನೆ ಮಾಡಿ ಅಡವಟ್ಟು ಮಾಡಿದ್ದಾರೆ. ಪಾರ್ಕಿಂಗ್ ಜಾಗದಲ್ಲಿ ಹಲವು ಕಾರ್ಗಳಿಗೆ ಡಿಕ್ಕಿ ಹೊಡೆದುಬಿಟ್ಟಿದ್ದಾರೆ. ಬಂಧಿಸಕ್ಕೆ ಹೋಗಿದ್ದಾಗ ಪೊಲೀಸರ ದರ್ಪವನ್ನು ಮೆರೆದಿದ್ದಾರೆ. ಅದೇನು ನಮಗೇನು ಅಂದರೆ, ಎಲ್ಲ ಒಂದೇ, ರಾಜಕಾರಣ, ಅಧಿಕಾರ, ಅಂತಸ್ತು, ದರ್ಪ, ದವಲತ್ತು, ಧಿಮಾಕು, ಕೊಬ್ಬು, ಸ್ವಾರ್ಥ, ದುಡ್ಡು, ಇದೆಲ್ಲವೂ ಈಸ್ ಈಕ್ವಲ್ ಟು ರಾಜಕಾರಣಿ ಅಂತ ಬರ್ಕೊಂಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಈಗ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಅವ್ರನ್ನ ಆಮೇಲೆ ಕೇಸ್ ಹಾಕ್ಬಿಟ್ಟು ಕಳಿಸಿದಾರಂತೆ. ಪುಣ್ಯ, ಅಲ್ಲಿ ಪೊಲೀಸ್ನವ್ರಿಗೆ ಅರೆಸ್ಟ್ ಮಾಡಿ 4 ಗಂಟೆ ಕೂರಿಸಿ ಮತ್ತಿಳಿದ ಮೇಲೆ ಕಳಿಸಿದ್ದಾರೆ ಕೇಸ್ ಹಾಕ್ಬಿಟ್ಟು. ಪುಣ್ಯ, ಇಲ್ಲೇನಾದರೂ ಹಾಕಿರಬೇಕಿತ್ತು. ನಾನು ಯಾರು ಗೊತ್ತಾ, ಯಾರ ಲೈಕ್ ಅಂದ್ಬಿಟ್ಟು ಬಟ್ಟೆ ಬಿಚ್ಚಿಬಿಡ್ತೀನಿ ಅಂದ್ಬಿಟ್ಟು ಆಫೀಸರ್ನ ಅರೆಸ್ಟ್ ಮಾಡಿ ಕಳಿಸ್ಬಿಡೋರು ಪಾಪ. ಅಷ್ಟೇ ವ್ಯತ್ಯಾಸ ನಮ್ಮದಕ್ಕೂ ಅದಕ್ಕೂ. ಎಸ್, ಇದೊಂದು ಸಾಮಾನ್ಯವಾಗಿ ನಡೀಬೇಕಿದು, ಒಂದು ದಿನದ ಕಾರ್ಯಕ್ರಮ ಆಗಬಾರ್ದು ಅಂತ ನನಗನ್ಸತ್ತಪ್ಪ. ನಿಮಗೇನನ್ಸುತ್ತೋ ಜನಕ್ಕೆ ನಂಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಮಾಡಿರೋದು ಗ್ರೇಟ್ ವರ್ಕ್ ಆದಾಗ ಅದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಲೇಬೇಕು ನಾವು. ಕಾರ್ಗಿಲ್ ಹೀರೋ ಇಂಡಿಗೋ ಸಂಸ್ಥೆ ಒಂದು ಗೌರವ ಮಾಡಿದ್ದಾರೆ. ಪರಮವೀರ ಚಕ್ರ ಪುರಸ್ಕೃತ ಸುಬೇದಾರ್ ಸಂಜಯ್ ಕುಮಾರ್ ನಿನ್ನೆ ದೆಹಲಿಯಿಂದ ಪುಣೆಗೆ ಪ್ರಯಾಣ ಮಾಡ್ತಿದ್ರು ಇಂಡಿಗೋ ವಿಮಾನದಲ್ಲಿ. ವಿಷಯ ಸಿಬ್ಬಂದಿಗೆ ತಿಳಿಯಿತಂತೆ. ಸರಿ, ಅವಾಗ ಅವರೊಂದು ವಿಶೇಷ ಅಲ್ಲಿ ಅನೌನ್ಸ್ಮೆಂಟನ್ನು, ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ. ಅವರ ಶೌರ್ಯ ಸಾಹಸ ಏನೇನು ಅಂತೆಲ್ಲ ಹೇಳಿ ಆಮೇಲೆ ಅವ್ರು ಕಾರ್ಗಿಲ್ ಯುದ್ಧದ ವೇಳೆ ಅವ್ರಿಗೆ ಹೇಗೆ ಎದೆಗೆ ಎರಡು ಗುಂಡು, ಮೊಣಕೈಗೆ ಗುಂಡು ತಾಕಿದ್ರು, ಹೇಗೆ ಬಂಕರ್ಗಳಿಗೆ ನುಗ್ಗಿದ್ರು,
ಹೇಗೆ ಅಲ್ಲಿ ಶತ್ರುಗಳನ್ನು ಇದು ಮಾಡಿದ್ರು ಅಂತೆಲ್ಲ ಹೇಳಿ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಜನ ಎಲ್ಲ ಚಪ್ಪಾಳೆ ಹೊಡ್ತಾರೆ, ನಮ್ಮ ಜನನ ಹೊಡಿತೀವಿ, ಚಪ್ಪಾಳೆ ಹೊಡಿತೀವಿ, ನಾವು ಜನಕ್ಕೇನು ಮೋಸ ಇಲ್ಲ ಬಿಡಿ, ಹೊಡ್ಕತೀವಿ. ಸರಿ, ಆಮೇಲೆ ಸನ್ಮಾನ ಮಾಡಿದ್ದಾರೆ. ಈಗ ಆ ವಿಡಿಯೋ ವೈರಲ್ ಆಗಿದೆ. ಹಾಂ, ಗುಡ್, ಅಟ್ಲೀಸ್ಟ್ ಅದನ್ನು ಮಾಡಿದ್ದೀರಲ್ಲ, ನಿಮಗೆ ಓಕೆ. ಬಟ್ ನಂದೇನಂದ್ರೆ ಇಂಥದ್ದು ದೇಶಕ್ಕೋಸ್ಕರ ಕೆಲಸ ಮಾಡೋರನ್ನ ಈ ರೀತಿ ನೀವು ನಿರಂತರವಾಗಿ ಅದನ್ನೊಂದು ಪ್ರಾಕ್ಟೀಸ್ ಥರ ಗುರುತಿಸ್ಬೇಕು. ಪ್ರತಿ ಸರಿ ಅವ್ರಿಗೆ ಸನ್ಮಾನ ಮಾಡಿ ವಿಮಾನ ಹತ್ತಾಗೆಲ್ಲ ಅಂತ ಯಾರು ಹೇಳಿಲ್ಲ. ಅವ್ರಿಗೆ ಸಿಗಬೇಕಾದ ಗೌರವ ಅಷ್ಟೇ. ನೋಡೋಣ ಅದೇನು. We have a Paramveer Chakra awardee that is with us, Sir Sanjay Kumar ji, seated on one bravo. This award has been given only to 21 people in Indian history so far. So on July 4th, 1999, as a member of the 13th Battalion of Jammu Kashmir Rifles, he was leading a scout team tasked to capturing area Flattop. He realized the importance of having to capture this area, and because there was a bunker on top of it that was pinning them down, he alone come